ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರಿಸ್ಮಸ್ ಸ್ಪೆಷಲ್ ಕ್ಯಾರೆಟ್ ವೈನ್ ಮಾಡ್ತಾ ಇದ್ದೀನಿ ಈ ವೈನ್ ಮಾಡುವುದಕ್ಕೆ ಕೇವಲ ಹತ್ತು ದಿನಗಳು ಮಾತ್ರ ಸಾಕು ತುಂಬ ರುಚಿಕರವಾದ ಹೆಲ್ತಿಯಾದ ವೈನ್ ಮನೆಯಲ್ಲಿ ಮಾಡಬಹುದು ಈ ಕ್ಯಾರೆಟ್ ವೈನ್ ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಪ್ರೆಸ್ ಮಾಡಿದರೆ ನಾನು ಮಾಡುವ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ತಲುಪುತ್ತದೆ ಕ್ಯಾರೆಟ್ ವೈನ್ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಮೂರು ಕ್ಯಾರೆಟ್ ತಗೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿ ಬಟ್ಟೆಯಲ್ಲಿ ಒರೆಸಿದ್ದೀನಿ ಆಮೇಲೆ ನಾವು ಇದನ್ನು ಗ್ರೇಟರಲ್ಲಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ವೈನ್ ಮಾಡೋದಕ್ಕೆ ನಾನು ಇಲ್ಲಿ ಗಾಜಿನ ಬಾಟಲ್ ತಗೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿ ಬಿಸಿಲಿನಲ್ಲಿ ಒಣಗಿಸಿದ್ದೀನಿ ನೀರಿನ ಅಂಶ ಇರಬಾರ್ದು ಬಾಟ್ಲೊಳಗೆ ಇಲ್ಲದ್ರೆ ವೈನ್ ಹಾಳಾಗಿ ಹೋಗುತ್ತೆ ಗಾಜಿನ ಬಾಟಲಿಗೆ ನಾನು ಗ್ರೇಟೆಡ್ ಮಾಡಿರುವ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಿದರೆ ಸಾಕು ಇನ್ನು ಸ್ವಲ್ಪ ಆಮೇಲೆ ಹಾಕೋಣ ಅರ್ಧ ಕೆ ಜಿ ಸಕ್ಕರೆ ಹಾಕ್ತಾಯಿದ್ದೀನಿ ಅದರಲ್ಲಿ ನಾನು ಸ್ವಲ್ಪ ಹಾಕ್ತಿರೋದು ಈಗ ಆಮೇಲೆ ಸ್ವಲ್ಪ ಹಾಕೋಣ ಗೋಧಿ ನುಚ್ಚು ಹಾಕ್ತಾಯಿದ್ದೀನಿ ನೀವು ಗೋಧಿ ಬೇಕಾದರೂ ಹಾಕ್ಬೋದು ಹಾಕ್ತಾ ಹಾಕ್ತಾಯಿದ್ದೀನಿ ಚಕ್ಕೆ ಅರ್ಧ ಎರಡು ಲವಂಗ ಎರಡು ಏಲಕ್ಕಿ ಒಂದು ಚಕ್ರಮೊಗ್ಗು ಈಗ ನಾನು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಗ್ರೇಟೆಡ್ ಮಾಡಿರೋದು ಮತ್ತು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿ ಹಾಕೊಳ್ಳಿ ಅರ್ಧ ಟೀ ಸ್ಪೂನ್ ಇನ್ಸ್ಟೆಂಟ್ ಈಸ್ಟ್ ಇದ್ದೀನಿ ಅರ್ಧ ಲೀಟರ್ ನೀರು ಕುದಿಸಿ ಆರಿಸಿದ ನೀರು ಇದ್ದೀನಿ ಹೆಚ್ಚಿನ ಬಾಟಲ್ನ ಮುಕ್ಕಾಲು ಭಾಗ ನೀರು ಹಾಕಿದರೆ ಸಾಕು ಎರಡು ನಿಮಿಷ ಚೆನ್ನಾಗಿ ವುಡ್ಡನ್ ಸೌಟಲ್ಲಿ ಮಿಕ್ಸ್ ಮಾಡಬೇಕು ಚೆನ್ನಾಗೇ ಮಿಕ್ಸ್ ಆಗಬೇಕು ಹಾಕಿರುವ ಗಾಜಿನ ಬಾಟಲ್ನ ಕ್ಲಾತಿಂದ ಕವರ್ ಮಾಡಿ ಮುಚ್ಚಳ ಮುಚ್ಚಿ ಬೆಳಕು ಬೀಳದೇ ಇರುವ ಜಾಗದಲ್ಲಿ ಇಡಬೇಕು ಕ್ಯಾರೆಟ್ ವೈನ್ ಹಾಕಿ ನಾನೀಗ ಎರಡನೇ ದಿನ ಓಪನ್ ಮಾಡಿದ್ದೀನಿ ಎಲ್ಲ ಈಸ್ಟ್ ಎಲ್ಲ ಚೆನ್ನಾಗಿ ಫರ್ಮಂಟೇಷನ್ ಆಗಿದೆ ಈಗ ಒಂದು ವುಡ್ಡನ್ ಸೌಟಲ್ಲಿ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ವುಡ್ ಸೌಟು ಕ್ಲೀನಾಗಿ ವಾಶ್ ಮಾಡಿ ಒಣಗಿಸಿರ್ಬೇಕು ಚೆನ್ನಾಗೇ ಮಿಕ್ಸ್ ಮಾಡಿ ಒಂಬತ್ತನೇ ದಿನ ನಾನು ಕ್ಯಾರೆಟ್ ವೈನ ಓಪನ್ ಮಾಡಿದ್ದೀನಿ ಈಗ ವುಡ್ಡನ್ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎರಡು ನಿಮಿಷ ಕ್ಯಾರೆಟ್ ವೈನ ನಾನು ಬಟ್ಟೆಯಲ್ಲಿ ಕ್ಲೋಸ್ ಮಾಡಿ ಬೆಳಕು ಕಾಣದಿರೋ ಜಾಗದಲ್ಲಿ ಇಟ್ಟುಬಿಡೋಣ ದಿನ ನಾನೀಗ ಕ್ಯಾರೆಟ್ ವೈನ ಓಪನ್ ಮಾಡ್ತಾ ಇದ್ದೀನಿ ಕ್ಯಾರೆಟ್ ವೈನ ನಾನು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ತಾ ಇದ್ದೀನಿ ಹತ್ತು ದಿನದಲ್ಲಿ ಈಸಿಯಾಗಿ ಮಾಡಬಹುದಾದ ಕ್ಯಾರೆಟ್ ವೈನ್ ರೆಡಿಯಾಗಿದೆ ನಾನು ಇಲ್ಲಿ ಕ್ಯಾರೆಟ್ ವೈನ್ನ ಗಾಚಿನ ಬಾಟ್ಲಿನಲ್ಲಿ ಸ್ಟೋರ್ ಮಾಡಿದ್ದೀನಿ ಗಾಚಿನ ಕ್ಲೀನ್ ಕ್ಲೀನಾಗಿ ವಾಶ್ ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು ನೋಡಿದ್ರಲ್ಲ ವೀಕ್ಷಕರೇ ನಾನು ಮಾಡಿರುವ ಕ್ರಿಸ್ಮಸ್ ಸ್ಪೆಷಲ್ ಕ್ಯಾರೆಟ್ ವೈನ್ ಹೇಗಿತ್ತು ಅಂತ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ಈ ಕ್ಯಾರೆಟ್ ವೈನ್ ರೆಸಿಪಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೀವು ಈ ಕ್ಯಾರೆಟ್ ವೈನ್ ಡೆಫಿನೆಟ್ಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಇದೇ ಥರ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಓಕೆ ಬಾಯ್